ಎಲ್ಲರಿಗೂ ನಮಸ್ಕಾರ ಈ ದಿನ ನಾವು 10ನೇ ತರಗತಿಗೆ ಸಂಬಂಧಿಸಿದಂತೆ 3 ಅಂಕದ ಪ್ರಶ್ನೋತ್ತರಗಳನ್ನು ನೋಡೋಣ ಇದು 63ನೇ ಸರಣಿ ಪ್ಲಾಸಿ ಕದನ 1757 ಪ್ಲಾಸಿ ಕದನದ ಕಾರಣಗಳು ದಸ್ತಕಗಳ ದುರುಪಯೋಗ ಬ್ರಿಟಿಷರು ದಸ್ತಕಗಳನ್ನು ದುರುಪಯೋಗ ಮಾಡಿಕೊಳ್ಳುತ್ತಾರೆ ದಸ್ತಕಗಳು ಅಂದ್ರೆ ಬ್ರಿಟಿಷರಿಗೆ ತೆರಿಗೆ ರಹಿತ ವ್ಯಾಪಾರ ಮಾಡಲು ನೀಡಿದ ಅನುಮತಿ ಪತ್ರಗಳನ್ನು ದಸ್ತಕಗಳು ಅಂತ ಕರೀತಾರೆ ದಸ್ತಕಗಳು ಅಂತಂದ್ರೆ ತೆರಿಗೆ ರಹಿತ ವ್ಯಾಪಾರ ಮಾಡಲು ಬ್ರಿಟಿಷರಿಗೆ ನೀಡಿದ ಅನುಮತಿ ಪತ್ರಗಳನ್ನು ದಸ್ತಕಗಳು ಅಂತ ಕರೀತಾರೆ ಹಾಗಾದ್ರೆ ಬ್ರಿಟಿಷರು ಈ ದಸ್ತಕಗಳನ್ನು ಯಾವ ರೀತಿಯಾಗಿ ದುರುಪಯೋಗ ಮಾಡಿಕೊಂಡ್ರು ಅಂದ್ರೆ ಅವುಗಳನ್ನು ತಾವು ಮಾತ್ರ ಬಳಸದೆ ಭಾರತೀಯ ವ್ಯಾಪಾರಸ್ಥರಿಗೆ ಕಡಿಮೆ ಬೆಲೆಗೆ ಮಾರಾಟ ಮಾಡಿಬಿಟ್ಟು ತಾವು ಲಾಭ ಪಡೆಯಲಿಕ್ಕೆ ಪ್ರಾರಂಭಿಸುತ್ತಾರೆ ಇದು ನವಾಬನಾಗಿರತಕ್ಕಂತ ಸಿರಾಜುದ್ದೌಲನಿಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಕೋಟೆಯ ದುರಸ್ತಿ ಬ್ರಿಟಿಷರು ಏನು ಮಾಡ್ತಾರೆ ಅಂದ್ರೆ ತಮ್ಮ ಇಲ್ಲಿ ವ್ಯಾಪಾರ ಮಳಿಗೆಗಳನ್ನು ಭದ್ರಪಡಿಸಿಕೊಳ್ಳುತ್ತಾರೆ ಇಲ್ಲಿ ಫೋರ್ಟ್ ವಿಲಿಯಂ ಕೋಟೆಯನ್ನು ಕಟ್ಟಿಕೊಳ್ಳುತ್ತಾರೆ ಹೀಗೆ ಭದ್ರಪಡಿಸಿಕೊಂಡಾಗ ಸಿರಾಜುದ್ದೌಲನಿಗೆ ಬ್ರಿಟಿಷರ ಮೇಲೆ ಒಂದು ಸಂಶಯ ಬರುತ್ತೆ ಬ್ರಿಟಿಷರ ರಕ್ಷಣೆಗೆ ನಾನು ನವಾಬ್ ಇರಬೇಕಾದಾಗ ಇವರು ಏಕೆ ಕೋಟೆಗಳನ್ನು ಭದ್ರಪಡಿಸಿಕೊಳ್ಳುತ್ತಾ ಇದ್ದಾರೆ ಅಂತ ತಿಳ್ಕೊಂಡ್ಬಿಟ್ಟು ಸಿರಾಜುದ್ದೌಲ ಸಿಟಿಯದ್ದು ಏನು ಮಾಡ್ತಾನೆ ಅಂದರೆ ಅವನು ಕಾಸಿಂ ಬಜಾರ ಮತ್ತು ಫೋರ್ಟ್ ವಿಲಿಯಂ ಕೋಟೆಗಳನ್ನು ಬ್ರಿಟಿಷರಿಂದ ವಶಪಡಿಸಿಕೊಳ್ತಾನೆ ಆಗ ಬ್ರಿಟಿಷರಲ್ಲಿರ್ತಕ್ಕಂಥ ರಾಬರ್ಟ್ ಕ್ಲೈವ್ನಿಗೂ ಮತ್ತು ಸಿರಾಜುದ್ದೌಲಿಗೂ ಇದ್ದಂತೆ ಅದೇ ಪ್ಲಾಸಿ ಕದನ ಹಾಗಾದರೆ ಪ್ಲಾಸಿ ಕದನದ ಪರಿಣಾಮ ಏನಾಗುತ್ತೆ ಯುದ್ಧ ಮಾತ್ರ ಸಿರಾಜುದ್ದೌಲಿಗೂ ಮತ್ತು ರಾಬರ್ಟ್ ಕ್ಲೈವ್ ಮಧ್ಯದಲ್ಲಿ ಯುದ್ಧ ಪ್ರಾರಂಭವಾಗುತ್ತೆ ಹಾಗಾದರೆ ಪರಿಣಾಮಗಳು ಏನಾಯಿತು ಅಂದರೆ ಸಿರಾಜುದ್ದೌಲ ಸೋತು ಮರಣವನ್ನು ಹೊಂದಾನೆ ಈ ಯುದ್ಧದಲ್ಲಿ ಹಾಗೆ ಭಾರತೀಯರಲ್ಲಿದ್ದ ಅಸಂಘಟನೆ ಬ್ರಿಟಿಷರಿಗೆ ತಿಳಿಯಿತು ಯಾಕೆ ಅಂತಂದರೆ ಸಿರಾಜುದ್ದೌಲನ ಸೇನಾಪತಿ ಮೀರ್ ಜಾಫರ್ ಈ ಯುದ್ಧದಲ್ಲಿ ಏನಾಗ್ತಾನೆ ಅಂದರೆ ಅವನು ಭಾಗವಹಿಸದೆ ತಟಸ್ಥವಾಗಿ ಉಳಿತಾನೆ ನೆಕ್ಸ್ಟ್ ಮೀರ್ ಜಾಫರ್ ಬಂಗಾಳದ ನವಾಬನಾದನು ಬ್ರಿಟಿಷರು ಮೀರ್ ಜಾಫರ್ಗೆ ಫಸ್ಟೇ ಹೇಳಿರ್ತಾರೆ ನೀನು ತಟಸ್ಥವಾಗಿ ಉಳಿದರೆ ನಿನ್ನನ್ನು ನಾವು ಬಂಗಾಳದ ನವಾಬನನ್ನಾಗಿ ಮಾಡ್ತೇವೆ ಅಂತ ತಿಳ್ಕೊಂಡು ಹೀಗಾಗಿ ಸಿರಾಜುದ್ದೌಲ ಸೋತು ಮರಣವನ್ನು ಹೊಂದಿದ ನಂತರ ಮೀರ್ ಜಾಫರ್ನನ್ನು ಬಂಗಾಳದ ನವಾಬನನ್ನಾಗಿ ಮಾಡ್ತಾರೆ ಬ್ರಿಟಿಷರು ಬ್ರಿಟಿಷರು ಬಂಗಾಳದಲ್ಲಿ ವ್ಯಾಪಾರದ ಹಕ್ಕನ್ನು ಪಡೆದರು ಬ್ರಿಟಿಷರು ಏನು ಮಾಡ್ತಾರೆ ಅಂತಂದರೆ ಬಂಗಾಳದಲ್ಲಿ ವ್ಯಾಪಾರವನ್ನು ಮಾಡ್ತಕ್ಕಂಥ ಒಂದು ಹಕ್ಕನ್ನು ಪಡೀತಾರೆ ಮೀರ್ ಜಾಫರ್ ಬ್ರಿಟಿಷರಿಗೆ 17 ಕೋಟಿ 70 ಲಕ್ಷ ರೂಪಾಯಿಗಳನ್ನು ನೀಡಿದನು ನೋಡಿ ಬ್ರಿಟಿಷರು ಮೀರ್ ಜಾಫರ್ನನ್ನು ಬಂಗಾಳದ ನವಾಬನನ್ನಾಗಿ ಮಾಡ್ತಾರೆ ಅವನು ಬ್ರಿಟಿಷರಿಗೆ 17 ಕೋಟಿ 70 ಲಕ್ಷ ರೂಪಾಯಿಗಳನ್ನು ಕೊಡ್ತಾನೆ ಇದು ಪ್ಲಾಸಿ ಕದನದ ಪರಿಣಾಮಗಳು ಪ್ರಶ್ನೆ ಕೇಳ್ತಾನೆ ಪ್ಲಾಸಿ ಕದನದ ಕಾರಣಗಳು ಮತ್ತು ಪರಿಣಾಮಗಳನ್ನು ಬರೆಯಿರಿ ಅಥವಾ ಪ್ಲಾಸಿ ಕದನದ ವಿಶ್ಲೇಷಿಸಿ ಚರ್ಚಿಸಿ ಏನೇ ಕೇಳಿದರೂ ಕೂಡ ಈ ರೀತಿಯಾಗಿ ಸವಿಸ್ತಾರವಾಗಿ ನೀವು ಬರೀಬೇಕಾಗತ್ತೆ ಬಕ್ಸಾರ್ ಕದನದ ಕಾರಣ ಮತ್ತು ಪರಿಣಾಮಗಳು ಬಕ್ಸಾರ್ ಕದನ 1764ರಲ್ಲಿ ಆಗುತ್ತೆ ಬ್ರಿಟಿಷರು ಮೀರ್ ಕಾಸಿಂನನ್ನು ಕಿತ್ತಿಹಾಕಿ ಮೀರ್ ಜಾಫರ್ನನ್ನು ನವಾಬನನ್ನಾಗಿ ಮಾಡಿದರು ನೋಡಿ ಈಗಾಗಲೇ ಸಿರಾಜುದ್ದೌಲ ಮರಣವನ್ನು ಹೊಂದಿದ ನಂತರ ಬ್ರಿಟಿಷರು ಮೀರ್ ಜಾಫರ್ನನ್ನು ನವಾಬನನ್ನಾಗಿ ಮಾಡ್ತಾರೆ ಬಂಗಾಳದ ನವಾಬನನ್ನಾಗಿ ಮಾಡ್ತಾರೆ ಆಗ ಮೀರ್ ಜಾಫರ್ ತಾನು ಸ್ವತಂತ್ರವಾಗಿ ಇರಲಿಕ್ಕೆ ಬಯಸಿದಾಗ ಬ್ರಿಟಿಷರು ಏನು ಮಾಡ್ತಾರೆ ಅಂತಂದರೆ ಮೀರ್ ಜಾಫರ್ನನ್ನು ಕಿತ್ತಿಹಾಕಿ ಅವನ ಅಳಿಯ ಮೀರ್ ಕಾಸಿಂನನ್ನು ಅಧಿಕಾರಕ್ಕೆ ತರ್ತಾರೆ ಮೀರ್ ಕಾಸಿಂನು ಕೂಡ ಬ್ರಿಟಿಷರ ಕೈಗೊಂಬೆಯಾಗಿರಲಿಕ್ಕೆ ಬಯಸದೆ ಸ್ವತಂತ್ರವಾಗಿರಲಿಕ್ಕೆ ಬಯಸಿದಾಗ ಮತ್ತೆ ಮೀರ್ ಕಾಸಿಂನನ್ನು ಕಿತ್ತಿಹಾಕಿ ಮೀರ್ ಜಾಫರ್ನನ್ನು ಅಧಿಕಾರಕ್ಕೆ ತರ್ತಾರೆ ನಂಬರ್ ಒನ್ ಮೀರ್ ಕಾಸಿಂನು 2ನೇ ಶಾ ಆಲಂ ಮತ್ತು ಸೂಜುದ್ದೌಲರೊಂದಿಗೆ ತ್ರಿಕೂಟ ರಚಿಸಿದನು ಯಾವಾಗ ಬ್ರಿಟಿಷರು ಮೀರ್ ಬಂಗಾಳದ ನವಾಬ ಸ್ಥಾನದಿಂದ ಮೀರ್ ಕಾಸಿಂನ ಕಿತ್ತಿಹಾಕಿ ಮತ್ತೆ ಮೀರ್ ಜಾಫರ್ನ ತಗೊಂಡು ಬಂದರು ಆಗ ಸಿಟ್ಟಿಗಿದ್ದಿರತಕ್ಕಂಥ ಮೀರ್ ಕಾಸಿಂ ಬ್ರಿಟಿಷರೊಂದಿಗೆ ನಾನು ಯುದ್ಧವನ್ನು ಮಾಡಬೇಕಂತ ತಿಳ್ಕೊಂಡು ಅವನು ಮೊಘಲ್ ಅರಸ 2ನೇ ಶಾ ಆಲಂ ಹಾಗೆ ಔಧ್ನ ನವಾಬ ಸೂಜುದ್ದೌಲರೊಂದಿಗೆ ಒಂದು ತ್ರಿಕೂಟವನ್ನು ರಚನೆ ಮಾಡಿಕೊಳ್ತಾನೆ ಹೀಗೆ ಯುದ್ಧ ಪ್ರಾರಂಭವಾಗುತ್ತೆ ಹಾಗಾದರೆ ಬಕ್ಸರ್ ಇವೆಲ್ಲ ಏನಂದರೆ ಕಾರಣಗಳು ಹಾಗಾದರೆ ಬಕ್ಸರ್ ಕದನದ ಪರಿಣಾಮಗಳು ಏನಾಗುತ್ತೆ ಅಂದರೆ 2ನೇ ಶಾ ಆಲಂ ಬ್ರಿಟಿಷರಿಗೆ ದಿವಾನಿ ಹಕ್ಕನ್ನು ನೀಡಿದನು
ಈ ಯುದ್ಧದಲ್ಲಿ ಏನಾಗುತ್ತೆ ಅಂದರೆ ಈ ತ್ರಿಕೂಟಕ್ಕೆ ಸೋಲಾಗುತ್ತೆ. ಇಲ್ಲಿ ಬ್ರಿಟಿಷರ ಕಡೆ ಇರತಕ್ಕಂಥ ಹೆಕ್ಟರ್ ಮಂಡ್ರೋನನು ಬ್ರಿಟಿಷರಿಗೆ ಜಯವನ್ನು ತಂದುಕೊಡ್ತಾನೆ. ಎರಡನೇ ಶಾಲಂ ಮೊಘಲ್ನ ಅರಸ ಎರಡನೇ ಶಾಲಂ ಬ್ರಿಟಿಷರಿಗೆ ದಿವಾನಿ ಹಕ್ಕನ್ನು ನೀಡ್ತಾನೆ. ಹಾಗೆ ಎರಡನೇ ಶಾಲಂ 26 ಲಕ್ಷ ರೂಪಾಯಿಗಳಿಗೆ ಬಂಗಾಳವನ್ನು ಬ್ರಿಟಿಷರಿಗೆ ನೀಡ್ತಾನೆ. ಹಾಗೆ ಔಧ್ನ ನವಾಬ ಸೂಜುದ್ದೌಲನು ಯುದ್ಧ ಪರಿಹಾರವಾಗಿ ಬ್ರಿಟಿಷರಿಗೆ 50 ಲಕ್ಷ ರೂಪಾಯಿಗಳನ್ನು ನೀಡ್ತಾನೆ. ಬ್ರಿಟಿಷರು ಮೀರ್ ಜಾಫರ್ ಮಗನಿಗೆ ವಿಶ್ರಾಂತಿ ವೇತನ ನೀಡಿದರು, ಅಂದರೆ ವಿಶ್ರಾಂತಿ ವೇತನವನ್ನು ಕೊಡ್ತಾರೆ. ಇವೆಲ್ಲ ಏನು ಅಂತಂದರೆ ಬಕ್ಸರ್ ಕದನದ ಪರಿಣಾಮಗಳು. ಸಾಮೂಹಿಕ ಸೈನ್ಯ ಪದ್ಧತಿಯ ನಿಬಂಧನೆಗಳು 1798ರಲ್ಲಿ ಲಾರ್ಡ್ ವಿಲ್ಲೆಸ್ಲಿ ಜಾರಿಗೆ ತಂದನು. ನೋಡಿ, ಸಹಾಯಕ ಸೈನ್ಯ ಪದ್ಧತಿಯನ್ನು 1798ರಲ್ಲಿ ಲಾರ್ಡ್ ವಿಲ್ಲೆಸ್ಲಿ ಈ ಪದ್ಧತಿಯನ್ನು ಜಾರಿಗೆ ತರ್ತಾರೆ. ಇದಕ್ಕೆ ಒಳಪಟ್ಟ ಮೊದಲ ರಾಜಮನೆತನ ಹೈದರಾಬಾದ್ ನಿಜಾಮ. ಈ ಒಂದು ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟ ಮೊದಲ ರಾಜಮನೆತನ ಹೈದರಾಬಾದ್. ರಾಜನು ಬ್ರಿಟಿಷ್ ಸೈನ್ಯದ ತುಕಡಿಯನ್ನು ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಳುವುದು. ನೋಡಿ, ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟ ರಾಜಮನೆತನವು ಬ್ರಿಟಿಷ್ ಸೈನ್ಯದ ಒಂದು ತುಕಡಿಯನ್ನು ತನ್ನ ಆಸ್ಥಾನದಲ್ಲಿ ಇಟ್ಟುಕೊಳ್ಳುವುದು. ಸೇನೆಯ ವೆಚ್ಚ ಭರಿಸಬೇಕು ಅಂತಂದರೆ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟ ಒಂದು ರಾಜಮನೆತನವು ಬ್ರಿಟಿಷ್ ಸೈನ್ಯದ ಒಂದು ತುಕಡಿಯನ್ನು ತನ್ನ ಆಸ್ಥಾನದಲ್ಲಿ ಇಟ್ಟುಕೊಳ್ಳುವುದು, ಆನಂತರ ಆ ಸೈನ್ಯದ ಖರ್ಚು ವೆಚ್ಚವನ್ನು ಭರಿಸಬೇಕು, ಜೊತೆಗೆ ಇತರ ರಾಜ್ಯಗಳೊಂದಿಗೆ ಯುದ್ಧ ಮತ್ತು ವ್ಯಾಪಾರಗಳನ್ನು ಮಾಡುವ ಹಾಗಿಲ್ಲ. ನೋಡಿ, ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟ ರಾಜಮನೆತನವು ಬ್ರಿಟಿಷರ ಅನುಮತಿ ಇಲ್ಲದೆ ಇತರ ಯಾವುದೇ ರಾಜಮನೆತನದೊಂದಿಗೆ ಯುದ್ಧಗಳನ್ನಾಗಲಿ ವ್ಯಾಪಾರ ಒಪ್ಪಂದಗಳನ್ನಾಗಲಿ ಮಾಡುವ ಹಾಗಿಲ್ಲ. ನೋಡಿ, ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವರು ಲಾರ್ಡ್ ವಿಲ್ಲೆಸ್ಲಿ, 1798ರಲ್ಲಿ ಜಾರಿಗೆ ತರ್ತಾರೆ. ಇದಕ್ಕೆ ಒಳಪಟ್ಟ ಮೊದಲ ರಾಜಮನೆತನ ಹೈದರಾಬಾದ್. ಸಹಾಯಕ ಸೈನ್ಯ ಪದ್ಧತಿ ಅಂದರೆ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟ ಭಾರತೀಯ ರಾಜಮನೆತನವು ಬ್ರಿಟಿಷ್ ಸೈನ್ಯದ ಒಂದು ತುಕುಡಿಯನ್ನು ತನ್ನ ಆಸ್ಥಾನದಲ್ಲಿಟ್ಟುಕೊಂಡು ಅದರ ಖರ್ಚು ವೆಚ್ಚವನ್ನು ಭರಿಸಬೇಕು, ಬ್ರಿಟಿಷರ ಅನುಮತಿ ಇಲ್ಲದೆ ಇತರ ಯಾವುದೇ ರಾಜಮನೆತನದೊಂದಿಗೆ ವ್ಯಾಪಾರಗಳನ್ನಾಗಲಿ ಯುದ್ಧಗಳನ್ನಾಗಲಿ ಮಾಡುವ ಹಾಗಿಲ್ಲ. ನಂತರ ಬ್ರಿಟಿಷರು ಏನು ಮಾಡ್ತಾರೆ ಅಂದರೆ ಆ ರಾಜಮನೆತನಕ್ಕೆ ರಕ್ಷಣೆಯನ್ನು ಕೊಡ್ತಾರೆ. ಇದೇ ಸಹಾಯಕ ಸೈನ್ಯ ಪದ್ಧತಿ. ಅಂದರೆ ಭಾರತ ದೇಶದಲ್ಲಿರುವ ಒಂದು ರಾಜಮನೆತನವು ಇತರ ರಾಜಮನೆತನದಿಂದ ರಕ್ಷಣೆ ಪಡೆಯುವಗೋಸ್ಕರವಾಗಿ ಬ್ರಿಟಿಷರ ಒಂದು ಸಹಾಯವನ್ನು ಯಾಚಿಸಿದಂತೆ. ಮೂರನೇ ಆಂಗ್ಲೋ ಮರಾಠ ಯುದ್ಧ 1817ರಿಂದ 1818. ಬ್ರಿಟಿಷರಿಗೂ ಮತ್ತು ಮರಾಠರಿಗೂ ಮೂರು ಆಂಗ್ಲೋ ಮರಾಠ ಯುದ್ಧಗಳಾಗ್ತವೆ. ಹಾಗಾದರೆ ಮೂರನೇ ಆಂಗ್ಲೋ ಮರಾಠ ಯುದ್ಧದ ಬಗ್ಗೆ ತಿಳಿದುಕೊಳ್ಳೋಣ. ಮರಾಠರು ಘನತೆ ಮತ್ತು ಸ್ವಾತಂತ್ರ್ಯ ಉಳಿಸಿಕೊಳ್ಳಲು ಯತ್ನಿಸಿದರು. ಏನು ಬ್ರಿಟಿಷರು ಮರಾಠರನ್ನು ಸಂಪೂರ್ಣವಾಗಿ ಸೋಲಿಸಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿದ್ದಲ್ಲ, ಅದನ್ನು ವಿರೋಧಿಸಿಬಿಟ್ಟು ಮರಾಠರು ಬ್ರಿಟಿಷ್ ವಿರುದ್ಧ ದಂಗೆ ಮಾಡ್ತಾರೆ, ಹೋರಾಟವನ್ನು ಮಾಡ್ತಾರೆ. ಸೊ ತಮ್ಮ ಘನತೆಯನ್ನು ಉಳಿಸ್ಕೊಳ್ಬೇಕು, ತಮ್ಮ ಸ್ವಾತಂತ್ರ್ಯವನ್ನು ಉಳಿಸ್ಕೊಳ್ಬೇಕು ಅಂತ ತಿಳ್ಕೊಂಡು ಭಾಳಷ್ಟು ಪ್ರಯತ್ನವನ್ನು ಮಾಡ್ತಾರೆ. ಎರಡನೇ ಬಾಜಿರಾಯನು ಬ್ರಿಟಿಷರ ನಿಯಂತ್ರಣದಿಂದ ಮುಕ್ತಗೊಳ್ಳಲು ಯತ್ನಿಸಿದನು. ನೋಡಿ, ಎರಡನೇ ಬಾಜಿರಾಯ ಏನಿರ್ತಾನೆ, ಇವನು ಪೇಶ್ವೆ ಏನು ಮಾಡ್ತಾನೆ, ಎರಡನೇ ಬಾಜಿರಾಯ ಬ್ರಿಟಿಷರಿಂದ ನಾನು ಸ್ವತಂತ್ರನಾಗಬೇಕು, ನಿಯಂತ್ರಣದಿಂದ ಮುಕ್ತವಾಗಬೇಕು ಅಂತ ಬಯಸ್ತಾನೆ. ಯಾಕೆ ಬಯಸ್ತಾನೆ ಅಂತಂದರೆ ಎರಡನೇ ಆಂಗ್ಲೋ ಮರಾಠ ಯುದ್ಧದ ಸಮಯದಲ್ಲಿ ಎರಡನೇ ಬಾಜಿರಾಯನು ಬ್ರಿಟಿಷರ ಸಹಾಯಕ ಸೈನ್ಯ ಪದ್ಧತಿಯನ್ನು ಸ್ವೀಕಾರ ಮಾಡ್ತಾನೆ. ಈಗ ಅವನು ಸ್ವತಂತ್ರ ಆಗಬೇಕು, ಬ್ರಿಟಿಷರ ನಿಯಂತ್ರಣದಿಂದ ಮುಕ್ತ ಆಗಬೇಕು ಅಂತ ಬಯಸ್ತಾನೆ. 1817ರಲ್ಲಿ ಎರಡನೇ ಬಾಜಿರಾಯನು ಪುನಾದಲ್ಲಿ ಬ್ರಿಟಿಷ್ ರೆಸಿಡೆನ್ಸಿ ಮೇಲೆ ದಾಳಿ ನಡೆಸಿ ಸುಟ್ಟನು. ನೋಡಿ, ಎರಡನೇ ಬಾಜಿರಾಯ ಏನು ಮಾಡ್ತಾನೆ, 1817ರಲ್ಲಿ ಪುನಾದಲ್ಲಿರ್ತಕ್ಕಂಥ ಬ್ರಿಟಿಷರ ಒಂದು ರೆಸಿಡೆನ್ಸಿ ಮೇಲೆ ದಾಳಿ ಮಾಡಿಬಿಟ್ಟು ಅದನ್ನು ಸುಟ್ಟಾಕ್ಬಿಡ್ತಾನೆ. ನಾಗ್ಪುರದ ಅಪ್ಪಾಸಾಹೇಬ ಮತ್ತು ಮಲ್ಲಾರಾವ್ ಹೋಳ್ಕರ್ ಬ್ರಿಟಿಷರಿಂದ ಸೋತರು. ಇವರು ಕೂಡ ಅಪ್ಪಾಸಾಹೇಬ ಮತ್ತು ಮಲ್ಲಾರಾವ್ ಕೂಡ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿಬಿಟ್ಟು ಸೋಲನ್ನು ಅನುಭವಿಸ್ತಾರೆ. ಎರಡನೇ ಬಾಜಿರಾಯನು 1818ರಲ್ಲಿ ಕೋರೆಗಾಂವ್ ಮತ್ತು ಅಸ್ಟಿ ಯುದ್ಧಗಳಲ್ಲಿ ಸೋತನು. ನೋಡಿ, 1818ರಲ್ಲಿ ಬ್ರಿಟಿಷರು ಮತ್ತು ಎರಡನೇ ಬಾಜಿರಾಯನ ಮಧ್ಯದಲ್ಲಿ ಕೋರೆಗಾಂವ ಅಂತ ಒಂದು ಕದನ ಆಗುತ್ತೆ, ಹಾಗೆ ಅಸ್ಟಿ ಅನ್ನೋದು ಒಂದು ಕದನ ಆಗುತ್ತೆ, ಅಂದರೆ ಯುದ್ಧಗಳಾಗ್ತವೆ. ಈ ಯುದ್ಧದಲ್ಲಿ ಎರಡನೇ ಬಾಜಿರಾಯ ಸೋಲನ್ನು ಅನುಭವಿಸ್ತಾನೆ. ಬ್ರಿಟಿಷರು
ಪೇಶ್ವೆ ಪದವಿಯನ್ನು ರದ್ದುಗೊಳಿಸಿದರು. ಈ ಮೊದಲು ಏನು ಪೇಶ್ವೆ ಅಂತ ಒಂದು ಪದವಿ ಇತ್ತಲ್ಲ, ಆ ಪದವಿಯನ್ನು ಬ್ರಿಟಿಷರು ರದ್ದುಗೊಳಿಸ್ತಾರೆ. ಎರಡನೇ ಬಾಜಿರಾಯನಿಗೆ ವಿಶ್ರಾಂತಿ ವೇತನ ನೀಡಿದರು. ಎರಡನೇ ಬಾಜಿರಾಯನಿಗೆ ಬ್ರಿಟಿಷರು ಏನು ಮಾಡ್ತಾರೆ ಅಂದರೆ ವಾರ್ಷಿಕ 8 ಲಕ್ಷ ರೂಪಾಯಿಗಳನ್ನು ವಿಶ್ರಾಂತಿ ವೇತನವನ್ನು ನೀಡಿ ಕಾನ್ಪುರದ ಹತ್ತಿರ, ಅಂದರೆ ಉತ್ತರ ಪ್ರದೇಶದ ಕಾನ್ಪುರದ ಹತ್ತಿರ ಬಿತೂರಿಗೆ ಕಳಿಸಿಬಿಡ್ತಾರೆ ಎರಡನೇ ಬಾಜಿರಾಯನಿಗೆ. ಶಿವಾಜಿಯ ವಂಶಸ್ಥ ಪ್ರತಾಪ್ ಸಿಂಹನಿಗೆ ಸತಾರ ನೀಡಲಾಯಿತು. ಬ್ರಿಟಿಷರು ಏನು ಮಾಡ್ತಾರೆ ಅಂದರೆ ಕೊನೆಗೆ ಶಿವಾಜಿಯ ವಂಶಸ್ಥನಾಗಿರ್ತಕ್ಕಂಥ ಪ್ರತಾಪ್ ಸಿಂಹನಿಗೆ ಸತಾರ ಏನಿದೆಯಲ್ವೋ ಆ ಸತಾರ ಅನ್ನೋ ಒಂದು ಸ್ಥಳವನ್ನು ಅವನಿಗೆ ಕೊಡ್ತಾರೆ. ಅಲ್ಲಿಗೆ ಏನಾಗುತ್ತೆ, ಮೂರನೇ ಆಂಗ್ಲೋ ಮರಾಠ ಯುದ್ಧ ಮುಕ್ತಾಯವಾಗುತ್ತೆ. ಈ ಮೂರನೇ ಆಂಗ್ಲ ಮರಾಠ ಯುದ್ಧವನ್ನು ಬೇರೆ ಬೇರೆ ರೀತಿಯಲ್ಲಿ ಕೇಳ್ತಾ ಹೋಗ್ತಾನೆ. ನೀವು ಅದನ್ನು ವಿಶ್ಲೇಷಿಸಿ ಅಂತ ಕೇಳ್ಬೋದು, ಚರ್ಚಿಸಿ ಅಂತ ಕೇಳ್ಬೋದು, ಅಥವಾ ಮೂರನೇ ಆಂಗ್ಲೋ ಮರಾಠ ಯುದ್ಧದ ನಂತರ ಮರಾಠರು ಭಾರತದಲ್ಲಿ ಅವನತಿ ಹೊಂದಿದ್ದರು ಅಂತ ಕೇಳ್ಬೋದು. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಅವನು ಪ್ರಶ್ನೆಯನ್ನು ಕೇಳ್ತಾನೆ. ನೀವು ಈ ಪಾಯಿಂಟ್ಗಳನ್ನು ಇಟ್ಬಿಟ್ಟು ನಿಮ್ಮದೇ ಆಗಿರ್ತಕ್ಕಂಥ ಒಂದು ಶೈಲಿಯಲ್ಲಿ ವಿಸ್ತರಣೆ ಮಾಡಿ ಬರೆದ್ರೆ ನಿಮಗೆ ಖಂಡಿತವಾಗಿಯೂ ಕೂಡ 3 ಅಂಕಗಳು ಪಡಿಬೋದು. ನಮ್ಮ ಉದ್ದೇಶ ನೀವು ಬುದ್ಧಿವಂತರಾಗಬೇಕು, ಪರೀಕ್ಷೆಯಲ್ಲಿ ಯಶಸ್ಸನ್ನು ಗಳಿಸಬೇಕು. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಬಾಯ್.